ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಎದುರಾಯಿತು ಸೀರೆ ಸಂಕಷ್ಟ. ಡಿಎನ್ಎ ರಿಪೋರ್ಟ್ ಮೇಲೆ ಪ್ರಜ್ವಲ್ ಕಾನೂನು ಭವಿಷ್ಯ. ವಾಲ್ಮೀಕಿ ಪ್ರಕರಣದಲ್ಲಿ ಎರಡು ಚಾರ್ಜ್ ಶೀಟ್, ಯಾವುದು ಸರಿ ಯಾವುದು ತಪ್ಪು. ಚಾಮುಂಡಿ ಪ್ರಾಧಿಕಾರ ಬೇಕೇ ಬೇಕು ಅಂದಿದ್ಯಾಕೆ ಪ್ರತಾಪ್ ಸಿಂಹ? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸೀರೆ ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದರು ಎನ್ನಲಾದ ಮಹಿಳೆಯ ನಾಲ್ಕು ಸೀರೆಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದೆ. ಸಂತ್ರಸ್ತೆ ಸೀರೆಯಲ್ಲಿ ವೀರ್ಯ ಹಾಗೂ ಕೂದಲು ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದ್ದು, ಇದು ಪ್ರಜ್ವಲ್ ರೇವಣ್ಣ ಅವರದ್ದೇ ಅಂತ ಖಾತರಿಪಡಿಸಿಕೊಳ್ಳೋದಕ್ಕೆ ಡಿಎನ್ಎ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಡಿಎನ್ಎ ಪರೀಕ್ಷೆ ವರದಿ ಬರಬೇಕಿದ್ದು, ಅಕಸ್ಮಾತ್ ಡಿಎನ್ಎ ವರದಿ ಎಫ್ಎಸ್ಎಲ್ ವರದಿಗೆ ಮ್ಯಾಚ್ ಆದರೆ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಕಾನೂನು ಕುಣಿಕೆ ಬಿಗಿಯಾಗಲಿದೆ. ಬನ್ನಿಕೋಟಾ ತೋಟದ ಮನೆಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬಂದಿತ್ತು. ಕುಡಿಯಲು ನೀರು ಕೊಡೋದಕ್ಕೆ ರೂಮ್ ಒಳಗೆ ಹೋದಾಗ ಬಲವಂತವಾಗಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು. ಮಹಿಳೆಗೆ ಬೆದರಿಸಿ ಕೃತ್ಯವನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಳ್ಳಲಾಗಿತ್ತು. ಹೊರಗಡೆ ವಿಚಾರ ತಿಳಿಸಿದರೆ ನಿನ್ನ ಮಗನಿಗೆ ವಿಡಿಯೋ ತೋರಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು ಎಂದಿರುವ ಸಂತ್ರಸ್ತೆ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಂಸದ ಅನ್ನೋ ಭಯದಲ್ಲಿ ತನ್ನ ಮೇಲಿನ ಅತ್ಯಾಚಾರದ ವಿಷಯವನ್ನ ಸಂತ್ರಸ್ತೆ ಬಾಯ್ಬಿಟ್ಟಿರಲಿಲ್ಲ. ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂತ್ರಸ್ತೆ ಸೀರೆಯಲ್ಲಿ ಸಿಕ್ಕ ಸಾಕ್ಷ್ಯಗಳೇ ಮತ್ತೆ ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ಹಾಗೂ ವಿಪಕ್ಷಗಳ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಇಡಿ ಎಸ್ಐಟಿ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ, ಅದರಲ್ಲಿ ಫೈನಲ್ ಯಾವುದು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ, ಸರಿನೋ ತಪ್ಪೋ ಅಂತ ಕೋರ್ಟ್ ಹೇಳುತ್ತೆ ಅಂತ ಹೇಳಿದ್ದಾರೆ. ಆದರೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಕೇಸ್ ಮುಚ್ಚಿ ಹಾಕೋಕೆ, ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಎಸ್ಐಟಿ ಮಾಡಿದ್ರು, ಆದರೆ ಇಡಿ ತನಿಖೆಯಲ್ಲಿ ಎಲ್ಲವೂ ಬಯಲಾಗಿದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಹಣ ಬಳಕೆ ಆಗಿದೆ ಅನ್ನೋದು ಇಡಿ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಿದೆ. ವಾಲ್ಮೀಕಿ ಹಣದಲ್ಲಿ ಚುನಾವಣೆ ಗೆದ್ದು ಬಂದಿರುವುದು ನಾಚಿಕೆಗೇಡು ಅಂತ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕೋರ್ಟ್ನಲ್ಲಿ ಸಾಬೀತಾಗುತ್ತೆ ಇಲ್ಲೋ ಅಂತ ಅಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು? ಕೋರ್ಟ್ನವರು. ನಾವು ಪ್ರಾರಂಭದಿಂದನೇ ಹೇಳ್ತಾ ಇದ್ರಿ, ಇದನ್ನ ಮುಚ್ಚಾಕುವಂತದಕ್ಕೆ ಎಸ್ಐಟಿ ಅನ್ನ ರಚನೆ ಮಾಡಿದ್ದಾರೆ. ಬಳ್ಳಾರಿನಲ್ಲಿ ಚುನಾಯಿತರಾಗಿರ್ತಕ್ಕಂತ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಅವ್ರು ರಿಸೈನ್ ಮಾಡಬೇಕು, ನೈತಿಕತೆಯ ಪ್ರಶ್ನೆ. ಈ ರೀತಿ ಬಡವರು, ಶೋಷಿತರು, ವಾಲ್ಮೀಕಿ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಬಳಸ್ಕೊಂಡು ಚುನಾವಣೆ ಮಾಡಿ ಗೆದ್ದು ಹೋಗ್ಲಿಕ್ಕೆ ನಾಚಿಕೆ ಪಡಬೇಕು, ಹೆಸಿಗೆ ಪಡಬೇಕು. ಇದು ಕಾಂಗ್ರೆಸ್ಸಿನ ನೀಚತನದ ಪರಮಾವಧಿ ಇದು. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಶಿಮ್ಲಾದ ಸಂಜೋಲಿ ಪ್ರದೇಶದಲ್ಲಿರುವ ಮಸೀದಿ ಅಕ್ರಮ ಅಂತ ಆರೋಪಿಸಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದವು. ಪ್ರತಿಭಟನೆ ವೇಳೆ ಸಂಘರ್ಷ ಏರ್ಪಟ್ಟಿದ್ದು, ಪ್ರತಿಭಟನಾಕಾರರನ್ನ ಚದುರಿಸೋಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಜಲಫಿರಂಗಿ ಬಳಸಿದರು. ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಒಡೆದು ಒಳನುಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದಾಗ ಲಾಠಿ ಚಾರ್ಜ್ ನಡೆಯಿತು. ಓರ್ವ ಪೊಲೀಸ್ ಪೇದೆ ಗಾಯಗೊಂಡಿದ್ದು, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸದ್ಯ ಪ್ರತಿಭಟನೆ ನಿಯಂತ್ರಣಕ್ಕೆ ಬಂದಿದ್ದರೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮುಂಜಾಗ್ರತಾ ಕ್ರಮವಾಗಿ ಶಿಮ್ಲಾದಲ್ಲಿ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ವಿಧಿಸಲಾಗಿದೆ. ಹಿಮಾಚಲವನ್ನ ದೇವಭೂಮಿ ಅಂತ ಕರೆಯಲಾಗುತ್ತೆ. ನಮ್ಮ ರಾಜ್ಯದಲ್ಲಿ ಎಂದಿಗೂ ಕೋಮುಗಲಭೆಗಳು ನಡೆದಿಲ್ಲ, ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹಿಮಾಚಲ ಪ್ರದೇಶದ ಸಿಎಂ ಸುಖವಿಂದರ್ ಸಿಂಗ್ ಸುಖು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆಗೆ ರಾಜಮನೆತನ ವಿರೋಧಿಸುತ್ತಿರುವ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಬೆಟ್ಟದ ಯದ್ವಾ ತದ್ವಾ ಬೆಳವಣಿಗೆಗೆ ಕಡಿವಾಣ ಹಾಕೋಕೆ ಕೆಲವು ನ್ಯೂನ್ಯತೆ ಸರಿ ಮಾಡೋಕೆ ಪ್ರಾಧಿಕಾರದ ಅವಶ್ಯಕತೆ ಇದೆ. ಬೆಟ್ಟಕ್ಕೆ ಪೊಲೀಸ್ ಠಾಣೆ ಹಾಗೂ ಆಸ್ಪತ್ರೆ ಬೇಕು. ಇದೆಲ್ಲ ಆಗಬೇಕು ಅಂದ್ರೆ ಪ್ರಾಧಿಕಾರ ಬೇಕೇ ಬೇಕು ಅಂತ ಸಂಸದ ಯದುವೀರ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಲವು ಸೈದ್ಧಾಂತಿಕ ವಿಚಾರಕ್ಕಷ್ಟೇ ವಿರೋಧಿಸ್ತೀನಿ, ಆದರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ರಚನೆ ಮಾಡಿದ್ದಾರೆ, ಇದು ಖಂಡಿತವಾಗಿ ಒಳ್ಳೆಯ ಕೆಲಸ. ಬಿಜೆಪಿ ಸರ್ಕಾರ ಇದ್ದಾಗಲೂ ನಾವು ಪ್ರಾಧಿಕಾರ ಬೇಕು ಅಂತ ಧ್ವನಿ ಎತ್ತಿದ್ವಿ ಎಂದಿದ್ದಾರೆ. ಆಸ್ತಿ ಹೊಡೆದಾಟದ ಬಗ್ಗೆ ನಾನು ಮಾತನಾಡಲ್ಲ, ಆದರೆ ದೇವರು ಭಕ್ತರಿಗೆ ಸೇರ್ಬೇಕು, ಭಕ್ತರಿಗೆ ಸೌಲಭ್ಯ ಕಲ್ಪಿಸೋದು ಸರ್ಕಾರದ ಕರ್ತವ್ಯ. ಅಮೃತ ಯೋಜನೆ ನೀರು ಬೆಟ್ಟಕ್ಕೆ ತಲುಪದೆ ಇರೋಕೆ ಕಾರಣ ಯಾರು ಅಂತ ನಾನು ಹೇಳಿದ್ರೆ ಅದು ವಿವಾದ ಆಗುತ್ತೆ ಅಂತ ಪರೋಕ್ಷವಾಗಿ ಯದುವೀರ್ ವಿರುದ್ಧ ಕಿಡಿಕಾರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ನಾನು ಕೆಲವೊಂದು ವಿಚಾರಗಳು ಬಂದಾಗ ಅವರ ಕೆಲವು ನಿಲುವುಗಳನ್ನು ವಿರೋಧಿಸ್ತೀನಿ. ಚಾಮುಂಡಿ ಬೆಟ್ಟ ಏನಿದೆ, ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ, ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ, ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019 ನಮ್ಮ ಸರ್ಕಾರ ಬಂದು ನಾವು ಕೂಡ ಧ್ವನಿ ಎತ್ತಿದ್ದು.